ಮೊದಲಿಗೆ ಸರ್ ಇದು ಎಡ್ಬುಷನ್ ಅದು ಬರೀ ನಮ್ಮ ಜಯರಾಜ್ ಅವರ ರೌಡಿಸಮ್ ಕತೆ ಅಂತ ಅನ್ಕೊಂತಾ ಇದಾರೆ. ನಾನು ಇಷ್ಟು ದಿನ ನಾನು ಮೆಂಟಲ್ ನನ್ನ ಮಗ ಹಂಗೆ ಅನ್ಕೊಂಡಿದ್ದೆ. ಸಿನಿಮಾ ನೋಡಿದ ಮೇಲೆ ಗೊತ್ತಾಯ್ತು ಸರ್ ಇದೇನೇನು ಕೆಲಸಗಳು ಮಾಡಿದ್ದಾರೆ ಅಂತ. ಹೇಳಿಲ್ವಾ ಸರ್, ಈ ಬಡವ್ರಿಗೆ ಇವ್ರ ಒಳ್ಳೆಯವ್ರಿಗೆ ಮತ್ತೆ ಏನಾದ್ರು ಸಮಾಜದ ಹೆಣ್ಮಕ್ಳಿಗೆ ರೇಪ್ ಆದವ್ರಿಗೆಲ್ಲ ಹೋರಾಟ ಮಾಡಿದವ್ರಿಗೆಲ್ಲ ನೋಡಿ ಪಟ್ಟ ಕಟ್ಬಿಟ್ಟು ಜೈಲ್ಗೆ ಹಾಕಿ ಸಾಯಿಸ್ತಾ ಇದಾರೆ. ಆದರೆ ಸರ್ ಒಳ್ಳೆ ಮನುಷ್ಯರು ಕಡಕ್ ಆಗಿರೋರನ್ನ ಇವರೊಬ್ಬರೇ ಸರ್. ಸರ್ ನಮ್ಮ ಸರ್ಕಾರ ಪೊಲೀಸರು ಏನೇ ಮಾಡಲಿ ಸರ್, ಮೊನ್ನೆನೂ ಅಷ್ಟೇ ಸರ್ ರೇಪ್ ಆಯ್ತು ಅಂತ ನಮ್ಮ ಮಂತ್ರಿ ಯಾರು ಫೈಟ್ ಮಾಡಕ್ಕೆ ಹೋದ್ರು ಸರ್ ಎದ್ದಾಕೊಂಡು ಜೈಲ್ಗೆ ಹಾಕ್ಬಿಟ್ಟು ರೌಡಿ ಪಟ್ಟ. ಸರ್ ನಮ್ಮ ಹಳೆ ರೌಡಿಗಳಿಗೆಲ್ಲ ಇಲ್ಲ ಎಕ್ಸ್ ಮಿಲಿಟರಿ ಮ್ಯಾನ್ಗೆಲ್ಲ ನಮ್ಮ ಸಮಾಜ ನಮ್ಮ ಸರ್ಕಾರ ಕೊಟ್ಟು ನೋಡ್ರಿ ಸರ್, ನಮ್ಮ ಇಂಡಿಯಾ ಕೊಟ್ಟು ಬೇರೆ ಲೆವೆಲ್ ಅಲ್ಲಿ ಬಡವ್ರೆ ಇರಲ್ಲ ಸರ್. ಆದರೆ ಇದಾಗ್ತಿಲ್ಲ ಸರ್, ಇದೊಂದು ಬರೀ ಒಂದು ರೌಡಿಸಮ್ ಸ್ಟೋರಿ ಅಲ್ಲ, ಸಿನಿಮಾ ಒಂದು ಪಾರ್ಟ್ ಅಷ್ಟೇ ಇದು. ನೋಡ್ರಿ ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಇದೊಂದು ಬರೀ ಆ್ಯಕ್ಟಿಂಗ್ ಮಾಡಿರೋದು ಇಲ್ಲ ರೀ ಸರ್, ಪಕ್ಕಾ ಬೆಂಗಳೂರು ಲೋಕಲ್ ಕತೆ ಸರ್ ಇದು. ನಾಕ ನಮಗೆ ಗೊತ್ತು, ನಮ್ಮ ದೊಡ್ಡಪ್ಪರ ಜೊತೆ ನಾವೆಲ್ಲ ಹೇಳ್ಕೊಬಾರ್ದು ಸರ್ ಕಡಕ್ ಇದು. ಸಿನಿಮಾ ನೋಡಿ ನೀವು ನಿಮ್ಮ ಏರಿಯಾಗಳಿಗೆ ನೀವು ಫೈಟ್ ಮಾಡೋರಾಗಿದ್ರೆ ನೀನು ರೌಡಿ ಅಂತ ಪಟ್ಟ ಕಟ್ತಾರ ಪರವಾಗಿಲ್ಲ ಸರ್, ನಾನೊಬ್ಬ ರೌಡಿನೇ, ನಾನು ಸಮಾಜಕ್ಕೋಸ್ಕರ ಫೈಟ್ ಮಾಡ್ತೀನಿ, ದೇಶಕ್ಕೋಸ್ಕರ ಹೋಗ್ತೀನಿ ಸರ್. ಜೈ ಹಿಂದ್. ಥ್ಯಾಂಕ್ ಯು. ಅದೇ ಸರ್ ಹೇಳ್ತಿರೋದು, ಇದ್ದವ್ರ ಹತ್ರ ಕಿತ್ಕೊಂಡು ನಿಲ್ದಿರೋರು ಕೊಡ್ರಿ. ಅದು ಮಾಡ್ತಿಲ್ಲ ಸರ್, ಮಾಡಿದ್ರೆ ರೌಡಿ ಪಟ್ಟ ನೀನೊಬ್ಬ ಚಪ್ಪರ ಅಂದ್ಬಿಟ್ಟಿದ್ರೆ ಹಳೆ ಬೆಂಗಳೂರು ಮತ್ತೆ ಅಂಡರ್ ವರ್ಲ್ಡ್ ಬಂದ್ರೆ ಯಾವ ಡೆಲ್ಲಿ ಯಾವ ಅಂಡರ್ ವರ್ಲ್ಡ್ ಲೋಕಲ್ ಬೆಂಗಳೂರು ಹೈಯೆಸ್ಟ್ ರೆವೆನ್ಯೂ ಕಲೆಕ್ಟ್ ಆಗದೆ ಡೆಲ್ಲಿ ಬಿಟ್ಟರೆ ನೆಕ್ಸ್ಟ್ ಇರೋದೆ ಬೆಂಗಳೂರು. ಅಷ್ಟು ದುಡ್ಡಿದೆ ನಮ್ಮ ಹತ್ರ, ಅದಕ್ಕೆ ಮಿಡ್ ನೈಟ್ ಆದ್ರೂ ನಮ್ಮ ಅಲೋ ಕೊಡ್ತಾ ಇದಾರೆ. ಯಾವ್ದೇ ಪಬ್ಗಳಾಗ್ಲಿ ಏನಾಗ್ಲಿ ಅಲೋ ಕೊಡ್ತಾ ಇದಾರೆ ಸರ್. ಅದೆಲ್ಲ ನಾವು ನೋಡ್ಕೊಂಡೇ ಸರ್, ದುಡ್ಡಿರೋರು ಸಾಕ್ತಾನೆ ಇದಾರೆ, ಬಡವರು ಸಾಯ್ತಾ ಇದೀವಿ ಸರ್. ಮತ್ತೆ ನಾವೇನಾದ್ರು ಸರ್ ನಮ್ಮ ಯೂತ್ ಬರ್ಬೇಕು ಸರ್. ಏನಕ್ಕೆ ಆದ್ರು ಮೊನ್ನೆ ಒಂದು ರೇಪ್ ಆಯ್ತು, ಯಾರು ನನ್ನ ಮಗ ಬಂದ ಸರ್, ಯಾರು ನನ್ನ ಮಕ್ಕಳು ಬಂದ್ರು ಮಕ್ಕನ ತಿನ್ನಕ್ಕೆ ಕುಡಿಯಕ್ಕೆ ಆಗುತ್ತೆ ಸರ್. ಅದೇ ಕುಡಿಯೋ ದುಡ್ಡಲ್ಲಿ ನಾ ಮಳವಳ್ಳಿ ಬಂದು ಫೈಟ್ ಮಾಡಿದ್ದೀರಿ ಸರ್, ಬೇರೆ ಥರ ನಾಗೋಗಿರೋದು. ಅರೆ ಯಾ ಬರಲ್ಲ, ಬೇಕಾಗಿರೋದು ಏನು ಗೊತ್ತಾ, ನೋಡಿದ್ವಾ ಅಯ್ಯೋ ಪಾಪ ಹುಡುಗಿ ರೇಪ್ ಆಗೋಯ್ತಾ ಸಾರಿ ರಿಪ್ ಅಂತ ಕಣ್ಣಲ್ಲಿ ನಳೋ ಸಿಂಬಲು, ನೀನು ಸಿಂಬಲಲ್ಲಿ ಬರೋದಲ್ಲ, ನಿನ್ನ ಕಣ್ಣಲ್ಲಿ ನಿನ್ನ ಎದೆಯಲ್ಲಿ ಬರಬೇಕು, ಅವಾಗ ನನ್ನ ಸಮಾಜ ಚೇಂಜ್ ಆಗುತ್ತೆ. ಎಲ್ಲ ಇವಾಗಾದ್ರು ಬದಲಾಗಿ ಸರ್, ನನಗೇನೋ ಜೈಕಾರ ಹಾಕಿದ್ರೆ ನನಗೇನೋ ಬರಲ್ಲ ಸರ್. ಅದು ನಮ್ಮ ಸಮಾಜಕ್ಕೋಸ್ಕರ ಮಾಡಿ, ಅದಕ್ಕೋಸ್ಕರ ಹೋರಾಡಿ ಸರ್. ಏನು ಮಾಡ್ತಾರೆ ಸರ್ ಅಮ್ಮ ಮಂದ ಸರ್ ಅಂತ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಜೈಲಲ್ಲಿ ಕೂತಿದ್ದಾರೆ ಸರ್, ಗಾಂಧಿ ಜಯಂತಿ ನಾವು ಕೂತ್ಕೊಂಡ ಬಿಡಿ ಸರ್. ಅದೇ ಒಳ್ಳೇದಕ್ಕೆ ಮಾಡೋಣ, ನಾವೇನೋ ರೋಡಲ್ಲಿ ಬಿದ್ದು ಜಗಳಾಡಿ ಹೋಯ್ತಾ ಇಲ್ಲ, ಸಮಾಜಕ್ಕೋಸ್ಕರ ಹೋಯ್ತಾ ಇದ್ದೀವಿ, ಹೋದ್ರೆ ಹೋಯ್ತೀವಿ ಸರ್. ಜೈ ಹಿಂದ್.